ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಗೌರ್ಮೆಂಟ್ ಜಾಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಕರೆದಿರುವಂತಹ ಹುದ್ದೆಯ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೇವೆ. ಕೊನೆವರೆಗೂ ನೋಡ್ತಾ ಇರಿ. ಇಲ್ಲಿ ಕರೆದಿರುವಂತಹ ಒಟ್ಟು ಹುದ್ದೆಗಳು 53. ಪರಿಶಿಷ್ಟ ಜಾತಿಯಲ್ಲಿ ಮೀಸಲಾತಿಯಲ್ಲಿ ಒಂದು ಹುದ್ದೆ, ಮಹಿಳಾ ಅಭ್ಯರ್ಥಿ 2 ಹುದ್ದೆ, ಕನ್ನಡ ಮಾಧ್ಯಮ 1 ಹುದ್ದೆ, ಗ್ರಾಮೀಣ ಅಭ್ಯರ್ಥಿ 2 ಹುದ್ದೆ, ವಿಕಲಚೇತನರಲ್ಲಿಲ್ಲ, ಒಟ್ಟಾಗಿ 6 ಹುದ್ದೆಗಳು. ಪರಿಶಿಷ್ಟ ಪಂಗಡದಲ್ಲಿ 1 ಹುದ್ದೆ, ಪ್ರವರ್ಗ 1ರಲ್ಲಿ 10 ಹುದ್ದೆ, 2A ದಲ್ಲಿ 6 ಹುದ್ದೆಗಳು, 2B ಯಲ್ಲಿ 5 ಹುದ್ದೆಗಳು, 3A ದಲ್ಲಿ 2 ಹುದ್ದೆ, 3B ಯಲ್ಲಿ 2 ಹುದ್ದೆ, ಸಾಮಾನ್ಯ ಅಭ್ಯರ್ಥಿಗಳಲ್ಲಿ 21 ಹುದ್ದೆ, ಒಟ್ಟಾಗಿ 53 ಹುದ್ದೆಗಳ ಒಂದು ನೇಮಕಾತಿ ಇಲ್ಲಿ ನಡೀತಾ ಇದೆ. ವೇತನ ಶ್ರೇಣಿ 27,700 ಹಿಡಿದು ಈ ರೀತಿಯಾಗಿ ಇನ್ಕ್ರಿಮೆಂಟ್ ಆಗ್ತಾ ಅಭ್ಯರ್ಥಿಗಳಿಗೆ ಕೊನೆಗೆ 44,770 ರೂಪಾಯಿ ಪ್ರತಿ ತಿಂಗಳು ನೀಡಲಾಗುವುದು. ನೇಮಕಾತಿ ವಿಧಾನ, ಅಭ್ಯರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಒಂದು ನೇಮಕಾತಿ ನಡೀತಾ ಇದೆ. ಮೊದಲನೇ ಹಂತದಲ್ಲಿ ಪೂರ್ವಭಾವಿ ಪರೀಕ್ಷೆ ನಡೆಸಲಾಗುವುದು. ಪೂರ್ವಭಾವಿ ಪರೀಕ್ಷೆಯಲ್ಲಿ 100 ಅಂಕದ ಒಂದು ಆಬ್ಜೆಕ್ಟಿವ್ ಟೈಪ್ ಪರೀಕ್ಷೆಯನ್ನು ನಡೆಸಲಾಗುವುದು. ಈ ಅಂಕಗಳ ಆಧಾರದ ಮೇಲೆ ಅಭ್ಯರ್ಥಿಗಳಿಗೆ ಮುಖ್ಯ ಲಿಖಿತ ಪರೀಕ್ಷೆಗೆ ಒಂದು ಅವಕಾಶ ಕಲ್ಪಿಸಲಾಗುವುದು. ಮುಖ್ಯ ಲಿಖಿತ ಪರೀಕ್ಷೆಯ ನಂತರ ಮೌಖಿಕ ಪರೀಕ್ಷೆಯನ್ನು ನಡೆಸಲಾಗುವುದು. ಈ ರೀತಿಯಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕಾತಿ ನಡೀತಾ ಇದೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರಾರಂಭದಲ್ಲಿ 2 ವರ್ಷಗಳ ಅವಧಿಯವರೆಗೆ ಒಂದು ಪ್ರೊಬೇಷನರಿ ಪಿರಿಯಡ್ ಇರುತ್ತೆ. ಇದು ಆನ್ಲೈನ್ ಮೂಲಕ ಒಂದು ರಿಕ್ರೂಟ್ಮೆಂಟ್ ನಡೀತಾ ಇದ್ದು ಅಭ್ಯರ್ಥಿಗಳು ಕರ್ನಾಟಕ ಜುಡಿಷರಿ .kr.nic.in ಗೆ ಹೋಗಿ .in recruitment.asp ಗೆ ಹೋಗ್ಬಿಟ್ಟು ಅಭ್ಯರ್ಥಿಗಳು